ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಎಲ್ಲ ಗಲಾಟೆ ಮಧ್ಯ ಅಂದರೆ ಚೀನಾ ಭಾರತದ ಮಧ್ಯೆ ನಡೀತಿರೋ ಗಲಾಟೆ ಮಧ್ಯಾಹ್ನವೇ ಕರೋನಾ ಸಂಬಂಧಿತ ಸಭೆಯನ್ನು ಮುಖ್ಯಮಂತ್ರಿಗಳ ಜೊತೆ ನಡೆಸಿದ್ರು. ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಇಂದಿನ ಸಭೆಯಲ್ಲಿ ಇದ್ದರು. ನಿನ್ನೆ ಒಂದಷ್ಟು ಜನ ಇದ್ದರು, ಇವತ್ತೊಂದಷ್ಟು ರಾಜ್ಯಗಳಿದ್ವು. ಈ ಸಭೆಯಲ್ಲಿ ಯಡಿಯೂರಪ್ಪನವರು ಕೇಳಿದ್ದಾರಂತೆ ಒಂದಷ್ಟು ವಿನಾಯಿತಿಗಳನ್ನು, ಮೆಟ್ರೋ ಸ್ಟಾರ್ಟ್ ಮಾಡೋಣ, ಜಿಮ್ಗಳು ಸ್ಟಾರ್ಟ್ ಮಾಡ್ಕೊಳ್ಳೋಣ, ಅದು ಇದು ಅಂತೆಲ್ಲ ಕೇಳಿದ್ದಾರೆ. ಅದಕ್ಕೇನು ಉತ್ತರ ಕೊಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಅಂತಿಮವಾಗಿ ಕೇಂದ್ರ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಹೊರಡಿಸುತ್ತೆ. ರಾಜ್ಯದಲ್ಲಿ ಕರೋನಾ ಸ್ಫೋಟ ಆಗ್ತಿರೋದೇನು ನಿಲ್ತಾ ಇಲ್ಲ, ಆದರೆ ಈಗೊಂದು ಇತ್ಯರ್ಥ ಮಾಡ್ಕೊಂಡಿದ್ದೀವಿ ನಾವು. ಅದೇನೆಂದರೆ ಸ್ಫೋಟದ ಪಾಡಿಗೆ ಸ್ಫೋಟ ಆಗ್ತಿರಲಿ, ನಮ್ಮ ಕೈಲಾದಷ್ಟನ್ನು ನಿಯಂತ್ರಣ ಮಾಡ್ಕೊಳ್ಳೋಣ. ಒಂದು ವೇಳೆ ನಮ್ಮ ಕೈಲಿ ಆಗದೇ ಇದ್ದರೆ ಒಂದಷ್ಟು ಅನಾಹುತಗಳಾಗ್ತಾ ಇರುತ್ತವೆ, ಆ ಅನಾಹುತಗಳ ಮಧ್ಯೆ ಹೇಗೋ ಜೀವನ ಕಟ್ಕೊಂಬಿಡೋಣ ಅನ್ನೋ ತೀರ್ಮಾನಕ್ಕೆ ನಾವು ಬಂದಂಗಿದೆ. ಅದರ ಪರಿಣಾಮ ಎಲ್ಲ ಓಪನ್ ಆಗುತ್ತೆ, ಬಟ್ ಕರೋನಾ ನಿಲ್ಲತ್ತಾ ನಿಲ್ಲಲ್ಲ. ಬೆಂಗಳೂರಿನಲ್ಲಿ ಇವತ್ತು 8 ಜನ ಪೊಲೀಸ್ನವ್ರಿಗೇನೋ ಬರ್ತಾ ಇದೆ ಅಂತಿದ್ದಾರೆ, 100ಕ್ಕೂ ಹೆಚ್ಚು ಪಾಸಿಟಿವ್ ಕೇಸ್ಗಳಾಗತ್ತಿವೆ ಅಂತಿದ್ದಾರೆ. ಗೊತ್ತಿಲ್ಲ, ಐ ಡೋಂಟ್ ನೋ ಏನಾಗುತ್ತೋ ಏನೋ. ಚೀನಾದ ನಿನ್ನೆ ಆದಮೇಲೆ ಕರೋನಾ ಸಣ್ಣದಾಗ್ಬಿಟ್ಟಿದೆ ನನಗೆ. ಈಗ ಒಂದು ಕಡೆ ಈ ಒಳಗಡೆ ಯುದ್ಧ, ಒಂದು ಕಡೆ ಹೊರಗಡೆ ಯುದ್ಧ. ಬಹಳ ಜನಕ್ಕೆ ದಕ್ಷಿಣ ಭಾರತದಲ್ಲಿ ಈ ಚೀನಾ ಪಾಕಿಸ್ತಾನದ ಗಡಿಗಳಲ್ಲಿ ನಡೆಯುವಂತಹ ಯುದ್ಧಗಳು ಅಥವಾ ಸಂಘರ್ಷಗಳು ಅಥವಾ ಗುಂಡಿನ ಚಕಮಕಿಗಳು ಅಥವಾ ಜನ ಮೃತರಾಗೋದು, ಇದರದ್ದೆಲ್ಲ ತೀವ್ರವಾದ ಪರಿಣಾಮಗಳನ್ನು ಮತ್ತು ಪ್ರಭಾವವನ್ನು ಬೀರಲ್ಲ ಬಹಳ ಜನಕ್ಕೆ. ದಕ್ಷಿಣ ಭಾರತದಲ್ಲಿ ನಾವು ತುಂಬ ದೂರ ಇದ್ದೀವಿ, ನಾವು ಅದರ ನೇರ ಬಿಸಿಯನ್ನು ಅನುಭವಿಸಲ್ಲ. ಬಾರ್ಡರ್ ರಾಜ್ಯಗಳಲ್ಲಿ ಅನುಭವಿಸ್ತಾರೆ, ರಾಜಸ್ಥಾನ, ಗುಜರಾತ್, ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ ಇವರೆಲ್ಲ ಅನುಭವಿಸ್ತಾರೆ. ಪಶ್ಚಿಮ ಬಂಗಾಳ ಆ ಕಡೆ ಬಾಂಗ್ಲಾದೇಶದಿಂದ, ಅರುಣಾಚಲ, ಸಿಕ್ಕಿಂ ಇವೆಲ್ಲ ಅನುಭವಿಸ್ತಾರೆ. ನಮಗೆ ಅದು ಅನುಭವ ಇಲ್ಲ. ಹಾಗಾಗಿ ಕೆಲವು ಸರಿ ನಾವು ಕೆಲವಿಂಥ ವಿಚಾರಗಳನ್ನು ಬಹಳ ಸಣ್ಣದಾಗಿ ತೊಗೊಂಡ್ಬಿಡ್ತೀವಿ. ಆದರೆ ಒಂದು ನೆನಪಿಟ್ಕೋಬೇಕು, ಒಳಗಡೆ ಇರೋ ಈ ವೈರಿ ನಮಗೆ ಹೆಂಗೋ ಫೈಟಿಂಗ್ ಮಾಡಿಕೊಂಡು ಹೆಂಗೋ ಮಾಡೋಣ ಅಡ್ಜಸ್ಟ್ಮೆಂಟ್, ಈ ಹೊರಗಡೆ ವೈರಿ ನಮ್ಮ ಮನಸ್ಸೇ ಇದ್ದರೆ ಭಾರತದ ಪರಿಕಲ್ಪನೆಗೆ ಅಪಾಯ ಅನ್ನೋದನ್ನು ನಾವು ಮರೆಯಬಾರ್ದು ಅಷ್ಟೇ. ಉಷಾ ಅನ್ನೋರು ಬೆಂಗಳೂರಿನವರು, ಮೊದಲನೇ ಕಾಲರ್ ಆಗ್ತಾ ಇದ್ದಾರೆ. ಇವತ್ತು ಅರ್ಧ ಗಂಟೆ ಕಳೆದೇ ಹೋಗ್ಬಿಡ್ತು, ಆಯಿತು ನೋಡೋಣ ಎಷ್ಟು ಕಾಲ್ ಆಗುತ್ತೆ ಅಷ್ಟು ತೊಗೊಳ್ಳೋಣ. ಉಷಾ ಬೆಂಗಳೂರು, ಹೇಳಿ ಮೇಡಮ್. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವು ಕೇರ್ ಫ್ರಮ್ ಇಂದ ಫೋನ್ ಮಾಡ್ತಾ ಇರೋದು. ಸರಿ. ಅದೇ ಸರ್, ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಯಜಮಾನ್ರು ಕೆಲ್ಸ ಬೇರೆ, ಓನರ್ ಬೇಡ ಅಂದ್ಬಿಟ್ರು ಕಂಪ್ನಿಯಲ್ಲಿ. ಸರಿ. ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಯಾರು ಕರೀತಾ ಇಲ್ಲ, ಮನೆಯಲ್ಲೆಲ್ಲ ಪ್ರಾಬ್ಲಮ್. ಏನ್ ಮಾಡ್ಬೇಕು ಅಂತ ಫೋನ್ ಮಾಡಿದಿರಿ? ಅದೇ ಸ್ವಲ್ಪ ಏನಾದ್ರೂ ಸಹಾಯ ಮಾಡ್ತೀರಾ? ಯಾಕೆ ಇಷ್ಟು ದಿನ ಎಲ್ಲರೂ ಸಹಾಯ ಮಾಡಿದ್ರ, ಇದಾದ್ಮೇಲೆ ನೀವೇನಾದ್ರು ಒಂದು ಕೆಲಸ ಹುಡುಕೋಬೇಕು. ಎಷ್ಟು ದಿನ ಇದೇ ತರ ಇರಕ್ಕೆ ಸಾಧ್ಯ ಆಗತ್ತೆ ಅಮ್ಮ? ಇಲ್ಲ ಸರ್, ನಾವು ಹೋಗ್ತಾ ಕೇಳ್ತಾ ಇದ್ವಿ, ಇವಾಗ ಸದ್ಯಕ್ಕೆ ತಗೊಂತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಅದಿರ್ಬೋದು, ಬಟ್ ಇಷ್ಟು ಇದನ್ನ ಹೆಂಗ್ ತಳ್ತೀರಿ? ಈಗ ನಾವು ಹೆಲ್ಪ್ ಮಾಡಿದ್ರೆ ಇನ್ನೊಂದು ವಾರನೋ ಎಂಟು ದಿನ ಆಗುತ್ತೆ, ಆಮೇಲೆ ಏನ್ ಮಾಡ್ತೀರಿ? ಇದೇ ತರ ಕೇಳ್ತಾನೆ ಇರಕ್ಕೆ ಆಗತ್ತಾ? ಅದು ಹಂಗಾಗಲ್ವಲ್ಲ. ಆಯ್ತು, ಸರಿ, ನೀವು ಕೇಳ್ತಾ ಇದ್ದೀನಿ ಅಂದ್ರೆ ಆಗಲ್ಲ, ನಾಳೆ ಕಷ್ಟದ ದಿನಗಳು ಬರುತ್ತವೆ. ರೈತ ಸಹಾಯ ಮಾಡೋರು ಇಳಿತಾರೆ, ಇನ್ನು ಕಡಿಮೆ ಆಗಿರ್ತಾರೆ, ನಿಮಗೆ ತುಂಬ ದಿನ ನಡೆಯಲ್ಲ ಅದು. ಅದಕ್ಕೆ ಹೇಳಿದ್ದು, ಇಷ್ಟರ ಮೇಲೆ ನಿಮ್ಮ ಇಷ್ಟ, ನಮ್ಮ ಕೈಲಾಗಿದ್ದು ನೋಡೋಣ. ಓಕೆ. ಸಂಧ್ಯಾ ಅಂತ ಚಿಕ್ಕಮಂಗಳೂರಿನವರು, ಹೇಳಿ ಮಾ. ನಮಸ್ಕಾರ. ನಮಸ್ಕಾರ. ನಾನು ಫೈನಲ್ ಇಯರ್ ಡಿಗ್ರಿ ಓದ್ತಿದ್ದೀನಿ ಸರ್. ಹಾಂ, ಏನಮ್ಮ? ಫೈನಲ್ ಇಯರ್ ಡಿಗ್ರಿ ಓದ್ತಿದ್ದೀನಿ ಸರ್. ಹಾಂ, ಹೇಳಮ್ಮ. ಗೌರ್ಮೆಂಟ್ ಸ್ಕಾಲರ್ಶಿಪ್ ಬರಬೇಕಿತ್ತು ಮೇ ಅಲ್ಲಿ. ಹೌದು, ಸ್ಕಾಲರ್ಶಿಪ್ಗಳನ್ನೆಲ್ಲ ಕೊಟ್ಬಿಡಿ ಅಂತ ಚಿಕ್ಕ ಸರ್ಕಾರದವರು ಹೇಳಿದ್ದಾರೆ. ಕಾಲೇಜಲ್ಲಿ ಚೆಕ್ ಮಾಡಿಸಿದ್ಕೆ ಬರುತ್ತೆ ಅಂದ್ರೆ ಸರ್? ಹೌದಮ್ಮ, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಹಲೋ. ಹಾಂ ಹೇಳಿ ಸರ್. ಎಲ್ಲಿ ಯಾವ್ಯಾವ ಸ್ಕಾಲರ್ಶಿಪ್ಗಳು ನಿಂತಿವೆ, ಆ ಮಕ್ಕಳ ಸ್ಕಾಲರ್ಶಿಪ್ ಎಲ್ಲ ಕೊಡಿ ಅಂತ ಸರ್ಕಾರದವ್ರು ನಿನ್ನೆ ಆದೇಶ ಮಾಡಿದ್ದಾರೆ. ಬಹುಶಃ ನಿಮ್ಗೊಂದು 4 ದಿನ ವಾರ ಈಚೆ ಆಚೆನಲ್ಲಿ ಬರುತ್ತೆ ಅಂತ ಅನ್ಸತ್ತೆ ತಾಯಿ. ಆದರೂ ಒಂದ್ಸರಿ ಚೆಕ್ ಮಾಡಿಸೋಣ ನಿಮ್ಮ ಸ್ಕಾಲರ್ಶಿಪ್ ಏನಾಗಿದೆ ಅಂತ. ಆಯ್ತಾ? ಹಲೋ, ಲಕ್ಷ್ಮೀ ರಾಮನಗರದವರು. ಹ್ಮ್, ಸಮಾಚಾರ ಸರ್? ನಾನು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾ ಇದ್ದೆ ಸರ್. ಮಾರ್ಚ್ ತಿಂಗಳಲ್ಲಿ ಗಾಡಿ ಕ್ಯಾನ್ಸಲ್ ಮಾಡಿದ್ರು, 10 ವರ್ಷದಿಂದ ಕೆಲಸ ಮಾಡಿದೀನಿ. ಇದ್ದಕ್ಕಿದ್ದಂಗೆ ಇದು ಕಂಪ್ನಿಯಿಂದ ಹೆಡ್ಆಫೀಸ್ ಇಂದ ಗಾಡಿ ತೆಗಿಯಕ್ ಕೇಳಿದ್ದಾರೆ ಅಂದ್ಬಿಟ್ಟು ಗಾಡಿ ತೆಗೆದ್ಬಿಟ್ರು. ಅದೇ ತಿಂಗಳು ರಿಸೈನ್ ಮಾಡಿಸ್ಕೋಬಿಟ್ರು ಸರ್. ಗಾಡಿ ತೆಗೆದ್ಬಿಟ್ರು ಅಂದ್ರೆ? ಗಾಡಿನ ಕ್ಯಾನ್ಸಲ್ ಮಾಡ್ಬಿಟ್ರು ಸರ್. ಕಂಪ್ನಿಗೆ ಇನ್ನ ಗಾಡಿ ಬಿಡಲ್ಲ, ದೂರದ ಗಾಡಿ ಅನ್ಬಿಟ್ಟು ಗಾಡಿ ಕ್ಯಾನ್ಸಲ್ ಮಾಡಿದ್ರು ಸರ್. ಯಾರು ಗಾಡಿ? ಅವರೇ ಗಾಡಿ ಕೊಟ್ಟಿದ್ರಾ?
ಅವರೇ ಗಾಡಿ ಕೊಟ್ಟಿದ್ರು ಸರ್, 10 ವರ್ಷದಿಂದ ಕೊಟ್ಟಿದ್ರು ಶಾಹಿ ಗಾರ್ಮೆಂಟ್ಸ್. ಸರಿ, ಅದು ಯಾವುದೋ ಒಂದು ಗಾರ್ಮೆಂಟ್, ಈಗ ಅವ್ರು ಬೇಡ ಅನ್ಸಿದೆ, ಅವ್ರು ತೆಗೆದು ಬಿಟ್ಟಿದ್ದಾರೆ, ಈಗ ಅದಕ್ಕೆ ಏನ್ ಮಾಡ್ಬೇಕು? ಈಗ ನಮ್ದು ಸೆಟ್ಲ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಸರ್, ಮಾರ್ಚ್ ತಿಂಗಳಿಗೆ ಸೆಟ್ಲ್ಮೆಂಟ್ ಬರುತ್ತೆ ಅಂದ್ರೆ ಸರ್, 4 ತಿಂಗಳಾಯ್ತು ಸೆಟ್ಲ್ಮೆಂಟ್ ಕೊಡ್ಲಿಲ್ಲ. ಅವ್ರೇನ್ ಸೆಟ್ಲ್ಮೆಂಟ್ ಮಾಡ್ಬೇಕು? PF, ESI ಎಲ್ಲ ಸರ್ಕಾರದಲ್ಲಿ ಆಗ್ಬೇಕಲ್ಲ. ಅದ ಅವ್ರ ಮಾಡಿ ನಮ್ಗೆ ಮುಂದೆ ಫಾರಂ ಮೂವ್ ಮಾಡ್ಬೇಕು ಸರ್, ಅವ್ರೇನು ಮಾಡಿಲ್ಲ. ಹಾಗೇನು ಮಾಡ್ಬೇಕಾಗಿಲ್ಲಮ್ಮ, PF ಆಫೀಸ್ಗೆ ಹೋಗಿ. ಈಗ ಹೊಸ ಕಾನೂನಲ್ಲಿ ಮಾಲೀಕರು ಮಾಡದೇ ಇದ್ರೂ PF ಆಫೀಸ್ನವ್ರು ಮಾಡ್ಕೊಡ್ತಾರೆ. ಹಾ, ಹೋಗಮ್ಮ, ಹೋಗ್ಬಿಟ್ಟಲ್ಲಿ ಚೆಕ್ ಮಾಡ್ಕೊಂಡು ಮಾಡಿಸಿ ಅದನ್ನ. ಅಂದ್ರೆ ಮೊದ್ಲಿನ ತರ ಮಾಲೀಕರ ಕಡೆಯಿಂದಾನೇ ಅದಕ್ಕೆ ಹೋಗ್ಬೇಕು ಅಂತಿಲ್ಲ, ನಿಮಗೆ ಬರಬೇಕಾದ ದುಡ್ಡನ್ನ ಅವ್ರು ಮಾಡದಿದ್ರು PF ನವರು ನಿಮ್ದು ಅದನ್ನ ಪ್ರಾಸೆಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಅಷ್ಟು ಮಾಡಿಮ್ಮ, ನೋಡೋಣ. ವೇಣುಗೋಪಾಲ್ ಚಾಮರಾಜನಗರದವರು. ಏನು ಸರ್ ಸಮಾಚಾರ? ಸರ್ ನಮಸ್ತೆ ಸರ್. ಹಾ ಹೇಳಿ ಸರ್. ಸರ್ ನಾವು ಬಂದು ನೇಕಾರರು ಆಕ್ಚುಲಿ. ಸರ್ ಯಡಿಯೂರಪ್ಪನವರು ಎಲ್ಲರಿಗೂ 2000 ರುಪೀಸ್. ಅದಕ್ಕೆ ಏನ್ ಮಾಡಿದಾರೆ, ನಮ್ಮ ಕೊಳ್ಳೇಗಾಲದಲ್ಲಿ ಇರುವಂತ ನಮ್ಮ ಕೊಳ್ಳೇಗಾಲ ಒಟ್ಟು 7-8 ಸಂಘ ಇದೆ. 7-8 ಸಂಘದಲ್ಲೂ ಕೂಡ ಬರೀ ಜಸ್ಟ್ ಸರ್ ಈಗ ಬರೀ ಆನ್ಲೈನ್ ನಾವು ಅಪ್ಲಿಕೇಶನ್ ಹಾಕಿದ್ರೆ ಸಾಕಲ್ವಾ? ಹೌದು. ಈಗ ನಮ್ಮ ನಮ್ಮ ಇದ್ರಲ್ಲಿ ಏನ್ ಮಾಡಿದಾರೆ ಅಂದ್ರೆ, ವಿತ್ ಎಲ್ಲಾರ ಹತ್ರ ಕೂಡ 44 ಫುಲ್ ಜಿರಾಕ್ಸ್ ಮಾಡ್ತಿ, ವಿತ್ ಒಬ್ಬೊಬ್ಬರ ಹತ್ರ 70 ರುಪೀಸ್ ಕಲೆಕ್ಟ್ ಮಾಡಿದಾರೆ ಸರ್. ಅದ್ರಲ್ಲೂ ಅದ್ರಲ್ಲೂ ಏನಾಗಿದೆ ಅಂತಂದ್ರೆ, ಆಯ್ತು ಅದ್ ಏನು ಅಂತ ನಾನು ಫೋನ್ ಮಾಡಿಸ್ತೀನಿ, ಡೀಟೇಲ್ ಆಗಿ ಹೇಳಿ, ನಂಗೆ ಅರ್ಥ ಆಯ್ತು ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀರಿ ಅಂತ. ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಿ, ನಮ್ಮವ್ರದ್ದು ಏನು ಅಟೆಂಡ್ ಮಾಡಬೇಕೋ ಮಾಡ್ತಾರೆ. ಈಗಷ್ಟೇ ಬಂದಿರುವಂತಹ ಕರೋನಾದು ಮಾಹಿತಿಗಳ ಪ್ರಕಾರದಲ್ಲಿ 204 ಪ್ರಕರಣಗಳು ಇವತ್ತು ಬಂದಿದೆ. ಇದರ ಪರಿಣಾಮವಾಗಿ ರಾಜ್ಯ ಇವಾಗ ಒಟ್ಟು 7734 ಕೇಸ್ಗಳಿಗೆ ಹೋಗಿದೆ. 204 ಒಂದೇ ದಿನ. ಎಂದಿನ ಬೆಂಗಳೂರು 55 ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದೆ. ಯಾದಗಿರಿ 37, ಬಳ್ಳಾರಿ 29, ಕಲಬುರಗಿ 19, ಬೀದರ್ 12. ಇದು ಐದು ಜಿಲ್ಲೆಗಳು ಎರಡಂಕಿಯಲ್ಲಿದ್ದರೆ ಉಳಿದೆಲ್ಲ ಜಿಲ್ಲೆಗಳು ದಕ್ಷಿಣ ಕನ್ನಡ, ಧಾರವಾಡ, ಮಂಡ್ಯ, ಹಾಸನ, ಉಡುಪಿ, ಬಾಗಲಕೋಟೆ --— ಎಲ್ಲ ಒಂದಂಕಿಯಲ್ಲಿವೆ. ಆದರೆ ಅದರಿಂದೇನು ವ್ಯತ್ಯಾಸ ಇಲ್ಲ. ಒಂದಂಕಿಲಿದ್ದವರು ಒಂದಿನ 3 ಅಂಕಿಗೆ ಬರ್ತಾರೆ, 2 ಅಂಕಿಗೆ ಬರ್ತಾರೆ, 3 ಅಂಕಿಲಿದ್ದವರು 1 ಅಂಕಿಗೆ ಬರ್ತಾರೆ. ಇಟ್ ಡಸಂಟ್ ಮ್ಯಾಟರ್. ಅದೀಗ ಇನ್ನು ಮುಂದೆ ಏನುವೆ, ಯಾರ್ಯಾವ ಸಂಖ್ಯೆನಲ್ಲಿ ಬೇಕಾದ್ರೂ ಇದ್ಕೋಬೋದು. ಸಾವಿನ ಸಂಖ್ಯೆ ನಾನು ಒಂದು ವಾರದಿಂದ ಹೇಳ್ತಾ ಇದ್ದೆ, ಎದ್ದೇಳಕ್ಕೆ ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಇರಿ ಹೆಂಗೆ ಹೇಳುತ್ತೆ ಮೇಲಕ್ಕೆ, ನಾವು ಅದನ್ನು ಗಮನಿಸದೇ ಇರೋ ಮಟ್ಟಕ್ಕೆ ಬಂದುಬಿಡ್ತೀವಿ ಅಂತ. 4 ಆಯಿತು, 2 ಆಗಿತ್ತು, 3 ಆಯಿತು, 4 ಆಯಿತು, 6 ಆಯಿತು, 7 ಆಯಿತು, 8 ಬಂದಿದೆ ಈಗ ಸಾವಿನ ಸಂಖ್ಯೆ. ಇವತ್ತು ರಾಜ್ಯದಲ್ಲಿ 8 ಜನ ಮೃತಪಟ್ಟಿದ್ದಾರೆ. ಇದರ ಪರಿಣಾಮ ಸಾವಿನ ಸಂಖ್ಯೆಯೂ ಕೂಡ ನಮ್ಮ ರಾಜ್ಯದಲ್ಲಿ ಸರ್ಕಾರದ ಪ್ರಕಾರವೇ ಬಾಯಿಗೆ ಬಂದಂಗೆ ಹೋಗಿದೆ ಮುಂದಕ್ಕೆ. ಆಯಿತು, ನೋಡೋಣ. 102 ಅಂತ ಅವ್ರು ಅಂತಾರೆ. ನಮ್ಮ ಲೆಕ್ಕಾಚಾರದಲ್ಲದು ಅದೇನೋ ಒಂದು ಸಣ್ಣ ವ್ಯತ್ಯಾಸ ಇದೆ ನಮಗೋರ್ಗೂ. ಒಂದು ದಿನದಲ್ಲಿ ಈಚೆ ಆಚೆ ಇರ್ಬೋದು, 102 ಆಗಿರ್ಬೋದು, ಬಟ್ 102 ಆಗೋಯ್ತು, 100 ಜನ ತಲುಪಿಬಿಟ್ವಿ ನಾವು. ಅಷ್ಟೇ ಈ ಸೋಂಕು ಅಷ್ಟೇ. ಮೊದಲು 100 ಆದಾಗ ಅಯ್ಯೋ 100 ಆಯಿತು, ಅಯ್ಯೋ 500 ಆಯಿತು, ಅಯ್ಯೋ 1000 ಆಯಿತು ಅಂದರೆ, ಈಗ 10,000 ಬಂದುಬಿಟ್ಟಿದ್ದೀವಿ. ಆಲ್ಮೋಸ್ಟ್ 8,000 ಬಂದಿದ್ದೀವಿ. ನಾಳೆ 8,000 ಹೋಗ್ತೀವಿ. ಅಲ್ಲಿಂದ ಇನ್ನೇನು ತುಂಬ ದಿನ ಬೇಕಿಲ್ಲ, ಒಂದು 8 ದಿನ 8 2 16, ಒಂದು ವಾರ 8 ದಿನದಲ್ಲಿ 10,000 ಬಂದುಬಿಡ್ತೀವಿ ನಾವು. ಕ್ವಿಕ್ಕಾಗಿ ಭಾಳ ಬೇಗ ಬರ್ತೀವಿ. ಇದು ಕರೋನಾ ಪರಿಸ್ಥಿತಿ. ಈ ಎಲ್ಲದರ ಮಧ್ಯೆ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಬಿಡಬೇಕು. SSLC ಪರೀಕ್ಷೆಗೆ ಇದ್ದ ಕೊನೆಯ ಒಂದು ಅಡೆತಡೆಯು ನಿವಾರಣೆ ಆಗಿದೆ ಅನಿಸ್ತಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು ಹೈಕೋರ್ಟ್ನಲ್ಲಿ ಸೋತಾಗ. ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಆ ಅರ್ಜಿಯನ್ನು ವಜಾ ಮಾಡಿದೆ. ಅಂದರೆ ಅರ್ಥ, SSLC ಎಕ್ಸಾಮನ್ನು ಈಗ ಯಾರೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ದಿನ ನಾನು ಅಂದಿದ್ದೆ, ನ್ಯಾಯಾಲಯದ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಾತ್ರ ನಿಲ್ಲಬೇಕು, ಇಲ್ಲದ್ರೆ ನಿಲ್ಲಲ್ಲ ಅಂದಿದ್ದೆ. ಈಗ ಅದೂ ಇಲ್ಲ, ಪರೀಕ್ಷೆಗೆ ರೆಡಿಯಾಗಿ ಮಕ್ಕಳೆಲ್ಲ. ನಾಳೆ ಒಂದು PUC ಪರೀಕ್ಷೆ, ಅದೊಂದು ಸಿಂಗಲ್ ಪೇಪರ್ ಇದೆ, ಅದು ಮುಗಿದೋಗುತ್ತೆ, ತೊಂದರೆ ಇಲ್ಲ. SSLC ಪರೀಕ್ಷೆಗೆ ತಯಾರಿ ಆಗಿಬಿಡಿ. ಕರೋನಾಲ್ಲೂ ಅಷ್ಟೇ, 72 ಜನ ICU ನಲ್ಲಿದ್ದಾರೆ. ಸಾವಿನ ಸಂಖ್ಯೆ ರೈಸ್ ಆಗುತ್ತೆ ಗ್ಯಾರಂಟಿ. ಭಾಳ ಕಡೆ ICUಗೆ ಹೋಗದೆ ಜನ ಯಾಕೋ ಹುಷಾರಿಲ್ಲ ಅಂತಂದುಬಿಟ್ಟು ಆಸ್ಪತ್ರೆಗೆ ಹೋದವರು ನೆಕ್ಸ್ಟ್ ಡೇ ಸತ್ತು ಹೋಗ್ತಾ ಇದ್ದಾರೆ. ಅವ್ರಿಗೆ ಸೋಂಕೇ ಇರಲ್ಲ, ಬಟ್ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಹೋದರೆ ಟಕ್ಕನ್ ಪಾಸಿಟಿವ್ ಆಗ್ತಾ ಇದೆ, ಹೋಗ್ಬಿಡ್ತಿದ್ದಾರೆ. ಹಾಗಾಗಿ ಸಾವಿನ ಸಂಖ್ಯೆ ರೈಸ್ ಆಗೇ ಆಗುತ್ತೆ, ಯಾವ ಅನುಮಾನ ಇಲ್ಲ. ಸುಷ್ಮಾ ಅಂತ ಬೆಳಗಾಂನವರು ಉಡುಪಿಯವರು ದೂರವಾಣಿ ಮಾಡ್ತಿದ್ದಾರೆ. ಏನು ಮೇಡಮ್ ಸಮಾಚಾರ? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ನಾನು ಸುಷ್ಮಾ ಆಚಾರ್ಯ, ಉಡುಪಿಯಿಂದ. ನಾನು ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡ್ತಿದ್ದೇನೆ, ಈಗ ಫೈನಲ್ ಇಯರ್ ಅಲ್ಲಿದ್ದೇನೆ. 3 ವರ್ಷದಿಂದ ನಾನು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿದ್ದೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬರ್ತಿತ್ತು.
ಈ ಸಲ ಬರ್ಲಿಲ್ಲ, ಅದು ಬರ್ತದ ಇಲ್ವಾ ಅಂತ ಕೇಳಿ. ನಾನು ಚೆಕ್ ಮಾಡಿಸ್. ಎಲ್ಲಿಂದ ಬರ್ತಿತ್ತು ಮಾದು? ಕರ್ನಾಟಕ ಕಾರ್ಮಿಕ ಇಲಾಖೆ. ಕರ್ನಾಟಕ ಕಾರ್ಮಿಕರ ಇಲಾಖೆಯಿಂದ ಬರ್ತಿತ್ತ? ಅಲ್ಲಿಂದ ಯಾಕೆ ಕೊಡ್ತಿದ್ರು ನಿನಗೆ? ಅದು ಬಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತದೆ. ಆಲ್ ರೈಟ್. ಎಲ್ಲಿ ಮಾಡ್ತಾ ಇರೋದು ಏರೋನಾಟಿಕಲ್ ಇಂಜಿನಿಯರಿಂಗ್ ನೀನು? ಮಂಗಳೂರಲ್ಲಿ ಮಾಡ್ತಿದ್ದೇನೆ. ಐಸ್, ಓಕೆ. ಈಗ ಫೈನಲ್ ಆ? ಹಾ, ಈ ಸಲ ಫೈನಲ್ ಇಯರ್ ಇದ್ದೇನೆ. ತುಂಬಾ ಕಷ್ಟಪಟ್ಟು ಅಪ್ಪ ಕಲಿಸ್ತಿದ್ದಾರೆ. ಆಯ್ತು, ಅಪ್ಪ ಕಳಿಸ್ತಾರೆ. ಅಪ್ಪ ಕಷ್ಟಪಟ್ಟಿರೋದಕ್ಕೆ ಈ ಸ್ಕಾಲರ್ಶಿಪ್ ಅಲ್ಲಿ ಹೆಚ್ಚು ಕಡಿಮೆ ಆದ್ರೂ ಏನು ಗಾಬರಿ ಮಾಡಬಾರ್ದು. ಚೆನ್ನಾಗಿ ಓದ್ಬಿಟ್ಟು ಕೋರ್ಸ್ ಮುಗಿಸ್ಬೇಕು ಕರೆಕ್ಟಾಗಿ ಅಷ್ಟೇ. ನಿನ್ಗೂ ಆಗತ್ತೆ, ಏನ್ ವ್ಯತ್ಯಾಸ ಆಗಲ್ಲ. ಬಟ್ ಹಳೆ ವರ್ಷದ್ದೆಲ್ಲ ಸಬ್ಜೆಕ್ಟ್ಸ್ ಏನು ಉಳ್ಕೊಂಡಿಲ್ಲ ತಾನೆ? ಇಲ್ಲ ಇಲ್ಲ. ಹಾ, ವೆರಿ ಗುಡ್. ಹಂಗಾರೆ ಯು ಕಂಟಿನ್ಯೂ ಫಿನಿಶ್. ಇಲ್ಲ, ಅದು ಪ್ಲೇಸ್ಮೆಂಟ್ ಆಗಿದೆ, ಆದ್ರೂ ಅವರು ಕಂಪನಿ ಅವರು ಅಂದ್ರೆ ಜಾಬ್ ಕೊಡ್ತಾರಾ ಇಲ್ವಾ? ಕೊಡ್ತಾರೆ, ಕೊಡ್ತಾರೆ. ಕ್ಲಿಯರ್ ಆಗಿ ಹೇಳಿ. ದೊಡ್ಡ ಕಂಪನಿ ತಾನೆ? ಯಾವ ಕಂಪನಿ? ಏರೋನಾಟಿಕಲ್ ಕಂಪನಿ ಅದು. ಹಾ, ಸಾಮಾನ್ಯವಾಗಿ ಕೊಡ್ತಾರೆ. ಕೆಲವರೆಲ್ಲ ತಡವಾಗಿ ತಗೋತಿದ್ದಾರೆ, ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ತಗೋತಾರೆ. ಕೊಡ್ತಾರೆ, ಸುಮ್ಮನೆ ಗಾಬರಿ ಮಾಡ್ಕೋಬೇಡ, ಆಯ್ತಾ? ಬಟ್ ನಾನು ಈ ಸ್ಕಾಲರ್ಶಿಪ್ದು ಚೆಕ್ ಮಾಡಿ ಹೇಳ್ತೀನಿ ನಿಮ್ಮ. ಓಕೆ. ಪೂಜಾರಿ ಬಿಜಾಪುರದವರು. ಹ್ಞೂ, ಏನು ಸಮಾಚಾರ? ನಮಸ್ಕಾರ ಸರ್. ನಮಸ್ಕಾರ ರೀ. ಏನಿಲ್ಲ ಸರ್, ಮೊನ್ನೆ ಅದೇ ಹೇಳಿದ್ದೀರಿ, ಅದು ಬ್ಯಾಂಕಿಂದ ಒಂದ್ ಸ್ವಲ್ಪ ವಿಚಾರ ಮಾಡಿ, ಒಂದ್ ಅರ್ಧ ತುಮಕೂರಿ, ಒಂದ್ ಅರ್ಧ ಇದು ಮಾಡಲ್ಲ ಅದು ಮಾಡಕ್ಕೆ. ಹೋಯ್, ನಿಮ್ದು ಎರಡನೇ ಕಾಲು, ಮತ್ತೆ ನೀವು ಅದೇ ವಾಪಸ್ ಬಂದಿದ್ದೀರಿ. ಸಾಧ್ಯ ಇಲ್ಲ ಇದು ಮಾಡ್ಕೊಡಕ್ಕೆ. ನೀವು ಅರ್ಧ ತುಂಬಿ ಅರ್ಧ ತುಂಬಕ್ಕೆ ಅವ್ರು ಒಪ್ಪಕ್ಕೆ ರೆಡಿ ಇಲ್ಲ. ಹಳೆ ಸಾಲ ಇದ್ರೆ ಹೊಸ ಸಾಲವನ್ನು ಬ್ಯಾಂಕ್ನವರು, ರಾಷ್ಟ್ರೀಕೃತ ಬ್ಯಾಂಕ್ನವರು ಕೊಡಲ್ಲ. ಸಹಕಾರ ಸಂಘದವರು ಕೊಟ್ಟರೆ ಕೊಡಬಹುದು, ಬಟ್ ನಿಮ್ಮ ಕೇಸಲ್ಲಿ ನನಗೆ ಗೊತ್ತಿಲ್ಲ. ಬಟ್ ಬ್ಯಾಂಕ್ ಅವ್ರು ಹೇಳ್ತಿದ್ದಾರೆ, ಮತ್ತು ನೀವು ತುಂಬ ದುಡ್ಡನ್ನು ತುಂಬಿಲ್ಲ ಆ ಕೇಸಲ್ಲಿ. ನಾನು ಚೆಕ್ ಮಾಡಿಕೊಂಡೆ, ಬರೀ 1.5 ಲಕ್ಷ ರೂಪಾಯಿನೋ 1,30,000 ರೂಪಾಯಿನೋ ಕಟ್ಟಿರೋ ಹಂಗಿದೆ. ಹಾಗಾಗಿ ನಿಮ್ಮ ಕೇಸನ್ನು ಸಾಲ್ವ್ ಮಾಡಿಸೋದು ಕಷ್ಟ ಕಷ್ಟ ಕಷ್ಟ. ಎಸ್. ಬಾಲಕೃಷ್ಣ ಚಿತ್ರದುರ್ಗ. ಹ್ಞೂ, ಹೇಳಿ. ಚಿತ್ರದುರ್ಗದವರು ಬಾಲಕೃಷ್ಣ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು 3 ತಿಂಗಳಿಂದ ಬಸ್ಗೆ ಹೋಗಿಲ್ಲ ಸರ್, ಪ್ರೈವೇಟ್ ಬಸ್ ಅಲ್ಲಿ ಕ್ಲೀನರ್ ಕೆಲಸ ಮಾಡ್ತಾ ಇದ್ದೆ. ಬಹಳ ತೊಂದರೆ ಆಗ್ಬಿಡಿದೆ ಸರ್. ತೊಂದರೆ ಆಗತ್ತೆ, ಎಲ್ಲ ತುಂಬಾ ಜನಕ್ಕೂ ತೊಂದರೆ ಆಗಿದೆ. 3 ತಿಂಗಳಿಂದ ಪ್ರೈವೇಟ್ ಬಸ್ ಪ್ರೈವೇಟ್ ಬಸ್ ಇರ್ತಾನೆ ಇಲ್ಲ ಸರ್. ನೀವೇನಾದ್ರು ಜೋರಾಗಿ ಹೇಳಿದ್ರೆ ಅರ್ಥ ಆಗತ್ತೆ, ಇಲ್ದ್ರೆ ಕೇಳಿಸಲ್ಲ ನನಗೆ, ಕಷ್ಟ ಆಗತ್ತೆ. ಪ್ರೈವೇಟ್ ಬಸ್ಗೆ ಹೋಗ್ತಾ ಇದ್ದೆ ಸರ್ ನಾನು. ನೀವು ಎಲ್ಲಿಗೆ ಸರಿ ಹೋಗ್ತಿದ್ರಿ, ಉದ್ಯೋಗಕ್ಕೆ ಹೋಗ್ತಿದ್ರಿ, ಈಗ ಏನಾಗ್ಬೇಕು ಅಂತ ಫೋನ್ ಮಾಡಿದ್ರಿ ಹೇಳಿ. ಸ್ವಲ್ಪ ಸಹಾಯ ಬೇಕು ಸರ್. ಏನು ಸಹಾಯ ಅಂದ್ರೆ? ಓಕೆ, ಈಗ ನಾ ಕೊಡಿಸ್ತೀನಿ, ಆಮೇಲೆ ಏನ್ ಮಾಡ್ತೀರಿ? ಆಮೇಲೆ ಬಸ್ ಏನೇನು ಬಿಟ್ಟರೆ ಹೋಗ್ತೀವಿ ಸರ್. ಏನಂದ್ರಿ? ಬಸ್ ಬಿಟ್ಟರೆ ಹೋಗ್ತೀವಿ ಸರ್. ಹೋಗಿ, ಈಗಲೇ ಹೋಗಕ್ಕೆ ಶುರು ಮಾಡಿ. ಈಗ ನಿಮ್ಮನ್ನ ತಡೆದಿರೋರು ಯಾರು? ಇಲ್ಲ ಸರ್, ಬಸ್ ಬಿಟ್ಟಿಲ್ಲ ಸರ್, ಪ್ರೈವೇಟ್ ಬಸ್ ಅಲ್ಲಿ. ಸರಿ, ನೀವೇನಾದ್ರು ಬೇರೆ ಹುಡುಕ್ಬೇಕು ತಾನೆ? ಅವ್ರು ಬಿಡ್ಲಿಲ್ಲ ಬಿಡ್ಲಿಲ್ಲ ಅಂತ 6 ತಿಂಗಳಾದ್ರೆ ಏನ್ ಮಾಡ್ತೀರಿ? ಹಾ, ಫಸ್ಟ್ ಹುಡುಕೋದು ಕಲ್ತ್ಕೊಳ್ಳಿ, ಈಗ ಎಷ್ಟಾಗತ್ತೆ ಅಷ್ಟು ನೋಡೋಣ. ಮಧು ಹಾಸನದವರು. ಹ್ಮ್, ಹೇಳಿ ಮಧು ಅವರು. ನಮಸ್ತೆ ಸರ್. ನಮಸ್ಕಾರ ರೀ ಸರ್. ಎರಡೂ ಕಣ್ಣು ಕಾಣಿಸ್ತಿಲ್ಲ, ಬ್ಲೈಂಡ್, ಟೋಟಲಿ ಬ್ಲೈಂಡ್ ನಾನು. ಸರ್, ಚಂದ್ರಾಯ್ ಪಂದಿಂದ ಮಾತಾಡ್ತಾ ಇದ್ದೀನಿ ಸರ್. ನಾನು ತುಂಬಾ ದಿನ ನಿಮ್ ಕಾಲ್ ಟ್ರೈ ಮಾಡ್ತಾ ಇದ್ದೆ. ಆಯ್ತುಪ್ಪ, ಈಗ ಹೇಳಿಪ್ಪ, ಏನ್ ಸಮಾಚಾರ? ಸರ್, ನಮಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ನಮ್ಮ ವೈಫ್ ಒಬ್ರೆ ಮನೆ ಕೆಲ್ಸ ಹೋಗ್ತಾ ಇದ್ರು, ಈ ಮನೆ ಕೆಲ್ಸ ಯಾರು ತಗೊಂತಾ ಇಲ್ಲ, ಕರ್ಕೊಂತ ಇಲ್ಲ. ಮಗು ಇದೆ ಒಂದು ನಮ್ಗೆ. ನಮ್ಮ ವೈಫ್ ನಮ್ಮನ್ನ ನಮ್ ಜೀವನ ತಾಕಿ, ನಾವು ಬಾಡಿಗೆ ಮನೇಲಿ ಇರೋದು, ನಮ್ ಸ್ವಂತ ಅದೇನು ಇಲ್ಲ. ಸರಿ, ನಮ್ಗೆ ಯಾರು ಕೂಡ ಹೆಲ್ಪ್ ಮಾಡ್ಲಿಲ್ಲ ಸರ್. ಅದಕ್ಕೆ ನಿಮ್ ಕಡೆ ಕೇಳ್ತಾ ಇರೋದು ಸರ್. ಸ್ವಲ್ಪ ದಿನಸಿ ರೇಷನ್ಗೆ ಮತ್ತೆ ಸ್ವಲ್ಪ ಬಾಡಿಗೆಗೆ ಸ್ವಲ್ಪ ಪ್ರಾಬ್ಲಮ್. ಬಾಡಿಗೆ ನಾನೇನು ಮಾಡಕ್ಕಾಗಲ್ಲ, ನಂಗೆ ಗೊತ್ತಿಲ್ಲ. ನಾನು ದುಡ್ಡಿನ ವ್ಯವಹಾರ ಕೈ ಹಾಕಲ್ಲ, ದಿನಸಿದ ವ್ಯವಸ್ಥೆ ಟ್ರೈ ಮಾಡ್ತೀನಿಪ್ಪ. ನೋಡಿ ಸರ್, ನಾವು ಮನೇಲಿ ಒಬ್ರೆ ದುಡಿಯೋದು. ಸರಿಪ್ಪ, ಒಪ್ಕೊಂಡೆ. ಬಟ್ ನೀವು ಎಷ್ಟು ದಿನ ಹೀಗೆ ಟೈಮ್ ಕಳೀತೀರಿ? ಹಾಗಾದ್ರೆ ನೀವು ಏನಾದ್ರು ಒಂದು ಯೋಚನೆ ಮಾಡ್ಬೇಕಲ್ವಾ? ಇಲ್ಲ ಸರ್, ನಾನು ಟೋಟಲಿ ಬ್ಲೈಂಡ್ ಸರ್. ಟೋಟಲಿ ಬ್ಲೈಂಡ್ ಆದವ್ರು ಯಾರು ಏನು ಮಾಡ್ತಿಲ್ಲ ಅನ್ಕೊಂಡಿದ್ದೀರಾ? ಮಾಡಿದಾರೆ ಸರ್. ನಿಮ್ಗೆ ನಿಮ್ಗೆ ಆ ಛಲ ಬರಬೇಕು ತಾನೆ ಜೀವನದಲ್ಲಿ? ಈಗ ಆ ಛಲ ಬರ್ಬೇಕಾ ಬೇಡವಾ? ಹೆಂಡತಿ ದುಡಿತಿದ್ದಾರೆ ಅಂತ ಆರಾಮಾಗಿ ಇದ್ಬಿಡ್ತಿರೋ? ಹೇಳಿ, ನೀವೇ ಹೇಳಿ. ಅವ್ರೇನೋ ಹೆಣ್ಮಗಳು ದುಡಿತಿದ್ದಾರೆ, ಮಾಡ್ಕೊಡ್ತಾರೆ, ಪಪ್ಪಾಕೆ ನಿಮ್ಮನ್ನ ಇದು ಮಾಡ್ತಾರೆ, ತೊಂದರೆ ಇಲ್ಲ, ಒಳ್ಳೆಯದುವೆ. ಬಟ್ ನಿಮ್ಮನ್ನ ಛಲ ಬರಬೇಕಾ ಬೇಡವಾ? ನನಗೆ ಕಣ್ಣು ಇಲ್ದಿದ್ರು ಪಪ್ಪಾಯಿಲ್ಲ ಏನಾರು ಮಾಡ್ತೀನಿಪ್ಪ, 10 ರೂಪಾಯಿಗಾರ್ಗು ಏನಾರು ಮಾಡ್ತೀನಿ ನಾನು ಅಂತ ಏನಾರು ಬರಬೇಡವಾ ಛಲ? ನಿಮ್ ಇಷ್ಟಪ್ಪ, ನೀವು ಹೀಗೆ ಒಗ್ಗುಕೊಂಡು ಆರಾಮಾಗಿ ಹೆಂಡತಿ ತರ್ತಾಳೆ ಅಂತಿದ್ರೆ ಇರಿ, ಸಂತೋಷ. ಇಬ್ರು ಚೆನ್ನಾಗೇ ಇರಿ, ನಾ ಬೇಡ ಅಂದಿಲ್ಲ. ಬಟ್ ಯೋಚನೆ ಮಾಡಿ ಒಂದ್ಸರ್ತಿ.